ನಮಸ್ಕಾರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ನಿನ್ನೆ ತಡರಾತ್ರಿ ಸುರಿದ ಮಳೆಗೆ ತುಮಕೂರು ನಗರ ಪ್ರದೇಶದ ಕೆಲ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವುದರಿಂದ ಆ ಭಾಗದ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಧಾರಾಕಾರ ಮಳೆ ಸುರಿದಿರುವುದರಿಂದ ಚಟ್ಟಿಹಳ್ಳಿ ಗೇಟ್ನಲ್ಲಿರುವ ರೈಲ್ವೆ ಅಂಡರ್ಪಾಸ್, ಕುಣಿಗಲ್ ರಸ್ತೆಯ ಅಂಡರ್ಪಾಸ್, ಅಳಶೆಟ್ಟಿಕರಿ ಪಾಳ್ಯದಲ್ಲಿರುವ ಬಾಲಕಿಯ ಬಾಲಮಂದಿರ ಸ್ವೀಕಾರ ಕೇಂದ್ರ, ಆದಾಯ ತೆರಿಗೆ ಇಲಾಖೆ ಕಚೇರಿ ಆವರಣ, ಸಿದ್ಧಗಂಗಾ ಬಡಾವಣೆ ಸೇರಿದಂತೆ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನರು ಮಳೆ ನೀರನ್ನು ಹೊರಹಾಕಲು ಅರಸಾಹಸ ಪಡುವಂತಾಯಿತು. ಸಿದ್ಧಗಂಗಾ ಬಡಾವಣೆ ಸೇರಿದಂತೆ ನಗರದ ವಿವಿಧೆಡೆ ತಗ್ಗು ಪ್ರದೇಶಗಳ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದರಿಂದ ಆ ಭಾಗದ ನಿವಾಸಿಗಳು ಇಡೀ ರಾತ್ರಿ ನಿದ್ದೆಯಿಲ್ಲದೆ ಮನೆಗೆ ನುಗ್ಗಿದ ಮಳೆ ನೀರನ್ನು ಹೊರಹಾಕುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಕುಣಿಗಲ್ ರಸ್ತೆ ಮತ್ತು ಶೆಟ್ಟಿಹಳ್ಳಿ ಗೇಟ್ನ ಅಂಡರ್ಪಾಸ್ಗಳು ಮಳೆ ನೀರಿನಿಂದ ಜಲಾವೃತಗೊಂಡಿದ್ದರಿಂದ ರಾತ್ರಿ ವಾಹನಗಳು ಸಂಚರಿಸಲು ಪರದಾಡುವಂತಾಗಿತ್ತು. ಬೆಳಗ್ಗೆ ವೇಳೆಗೆ ನೀರು ಕಡಿಮೆಯಾಗಿದ್ದರಿಂದ ವಾಹನಗಳ ಸುಗಮ ಸಂಚಾರಕ್ಕೆ ಅನುವಾಯಿತು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಇಡೀ ದೇಶದಲ್ಲಿ ಕೋಮುದಳ್ಳುರಿ ಹೆಚ್ಚಾಗಲಿದೆ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ತುಮಕೂರಿನಲ್ಲಿ ಅಭಿಪ್ರಾಯಪಟ್ಟರು. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ದೇಶದ ಪ್ರಮುಖ ರಾಜಕೀಯ ಪಕ್ಷಗಳಾದ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತನಾಡದೆ ಪರಸ್ಪರ ಟೀಕೆ, ಟಿಪ್ಪಣಿ, ಆರೋಪ, ಪ್ರತ್ಯಾರೋಪ ಮಾಡಿಕೊಂಡು ಕೆಸರರ ಚಾಟದಲ್ಲಿ ತೊಡಗಿವೆ ಎಂದರು. ಇನ್ನು ಪ್ರಧಾನಮಂತ್ರಿ ಹುದ್ದೆ ನಮ್ಮ ಸಂವಿಧಾನದ ಒಂದು ಉನ್ನತ ಹುದ್ದೆಯಾಗಿದ್ದು ಅದನ್ನು ಅಲಂಕರಿಸಿರುವ ನರೇಂದ್ರ ಮೋದಿಯವರು ಅದಕ್ಕೆ ಘನತೆ ತರುವ ರೀತಿ ನಡೆದುಕೊಳ್ಳುತ್ತಿಲ್ಲ ಅಂತ ದೂರಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು, ಮತ ನಿಮ್ಮ ಮನೆಯ ಮಕ್ಕಳಿದ್ದಂಗೆ, ನಿಮ್ಮ ಮನೆ ಹೆಣ್ಮಕ್ಳಿದ್ದಂಗೆ ಮಾರಿಕೆ ಮಾಡಿ ಅಂತ ಅವ್ರು ಮಾರ್ಬೇಕವಾಗಿ ಹೇಳಿದ್ರು. ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಪಕ್ಷ ಇದು. ಸ್ವತಂತ್ರ ಪೂರ್ವದಲ್ಲಿ ದೇಶದಲ್ಲಿ ವಿರೋಧ ಪಕ್ಷ ಆಗಿದ್ದಂಥ ಪಕ್ಷ ಇದು. ಎಂಥ ಸಂದರ್ಭದಲ್ಲೂ ಕೂಡ ಯಾವುದೇ ತತ್ವ ಸಿದ್ಧಾಂತಗಳ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಲಿಲ್ಲ. ಅವರ ಪಕ್ಷವನ್ನು ಮರುಸ್ಥಾಪನೆ ಮಾಡಿ ದೇಶದಲ್ಲಿ ಸಂವಿಧಾನ ಉಳಿಸಬೇಕು ಅಂತ ಏಕೈಕ ಕಾರಣಕ್ಕೋಸ್ಕರ ನಾವು ಹೋರಾಟವನ್ನು, ರಾಜಕೀಯ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ಒಂದು ಆಂದೋಲನ. ನಮ್ಮ ಪಕ್ಷ ಸಂವಿಧಾನವನ್ನು ಉಳಿಸೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದೀವಿ. ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಭೀಕರ ಕೋಮುವಾದ ಆಗ್ತದೆ. ಬಿಜೆಪಿ ಏನು ಅಧಿಕಾರಕ್ಕೆ ಬಂದರೆ ಇಡೀ ಪ್ರಜಾಪ್ರಭುತ್ವ ಸಮಾಪ್ತಿ ಆಗ್ತದೆ, ಸಂವಿಧಾನ ಬದಲ ಮಾಡ್ತಾರೆ. ಇದೇ ವೇಳೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಅಭ್ಯರ್ಥಿ ಎನ್ ಅಟ್ಟಯ್ಯ ಅವರಿಗೆ ದಲಿತ ಸಂಘರ್ಷ ಸಮಿತಿ ಬೆಂಬಲ ಸೂಚಿಸಿತು. ಸುದ್ದಿಗೋಷ್ಠಿಯಲ್ಲಿ ದಸಂಸ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ, ರಾಜ್ಯ ನಿರ್ದೇಶಕ ಕೋದಂಡರಾಮಯ್ಯ, ದಸಂಸ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಯೂಸುಫ್, ವಿದ್ಯಾರ್ಥಿ ಒಕ್ಕೂಟದ ತಾಲೂಕು ಅಧ್ಯಕ್ಷರು ರಘುಪ್ರಸಾದ್ ಇತರರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡರು ನಗರದ ವಿವಿಧ ವಾರ್ಡ್ಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಶಿಡ್ಲಘಟ್ಟದ ಖ್ಯಾತ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಸತ್ಯನಾರಾಯಣ ಅವರು ಸಾಥ್ ನೀಡಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿ ಮನೆ ಮತ್ತು ವ್ಯಾಪಾರ ಮಳಿಗೆಗಳಿಗೆ ಭೇಟಿ ಕೊಟ್ಟು ಪ್ರತಿಯೊಬ್ಬರನ್ನ ಮಾತನಾಡಿಸಿ ಬಿಜೆಪಿಗೆ ಮತ ನೀಡುವಂತೆ ವಿನಂತಿಸಿಕೊಂಡರು. ರಾಮಚಂದ್ರ ಗೌಡರಿಗೆ ಪ್ರತಿ ಮನೆ ಮನೆಯಲ್ಲೂ ಆರತಿ ಬೆಳಗಿ ಹೂವಿನ ಹಾರ ಹಾಕಿ ಹೂಮಳೆಗೆರೆದು ಸ್ವಾಗತಿಸಿದರು. ರಸ್ತೆಯ ಇಕ್ಕಲುಗಳಲ್ಲೆಲ್ಲ ಕಾರ್ಯಕರ್ತರು ಬಿಜೆಪಿ ಪರವಾಗಿ ಮತಯಾಚನೆ ಮಾಡಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಯಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಡಿ ಕುಮಾರಸ್ವಾಮಿ ಅಬ್ಬರದ ಭಾಷಣ ಮಾಡಿ ರಾಯಭಾಗ ಕುಡಚಿ ಅಥಣಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದರು. ಈ ವೇಳೆಯಲ್ಲಿ ಮಾತನಾಡಿದ ಅವರು, ಪಂಚರತ್ನ ಯೋಜನೆಯಿಂದ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ, ಜನಪರ ಯೋಜನೆ ರೂಪಿಸಲಾಗಿದೆ, ಆರೋಗ್ಯ ವಿಚಾರದಲ್ಲಿ ನಾವು ಹೆಚ್ಚಿನ ಆದ್ಯತೆ ನೀಡಲಾಗಿದೆ, ಯಾವುದೇ ಕಾಯಿಲೆ ಬರಲಿ ಎಲ್ಲದಕ್ಕೂ ಸರ್ಕಾರ ಹಣವನ್ನು ಭರಿಸುತ್ತದೆ.
ರೈತರಿಗೆ ಬಿತ್ತನೆ ಗೊಬ್ಬರವನ್ನು ತೆಗೆದುಕೊಳ್ಳುವುದಕ್ಕೆ 10,000 ನೀಡಲಾಗುವುದು. ಭೂಮಿ ಇಲ್ಲದ ಇರುವ ಕೂಲಿ ಕಾರ್ಮಿಕರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡಲಾಗುವುದು. ನಮ್ಮ ಸರ್ಕಾರ ಬಂದ್ರೆ ಕ್ರಿಕೆಟ್ ಬೆಟ್ಟಿಂಗ್ ರಮ್ಮಿ ಬೆಟ್ಟಿಂಗ್ ರದ್ದು ಮಾಡಲಾಗುವುದು. ಈ ಬಾರಿ ನೀವು ಜೆಡಿಎಸ್ ಅಭ್ಯರ್ಥಿಗೆ ಮತ ನೀಡುವಂತೆ ಕುಮಾರಸ್ವಾಮಿ ಮನವಿ ಮಾಡಿದರು. ಗೋಡೆಗಳ ನಿರ್ಮಾಣ ಕೋಶಗಳ ನಿರ್ಮಾಣವನ್ನು ಮಾಡುತ್ತೇವೆ. ಇದು ನಿಮ್ಮೆಲ್ಲರಿಗೆ ಗೊತ್ತಿದೆ. ನಾನು 2006 ಮುಖ್ಯಮಂತ್ರಿ ಆದಾಗಲೂ ಒಂದು ಬಾರಿ ರೈತರ ಸಾಲ ಮನ್ನಾ ಮಾಡ್ಕೊಟ್ಟೆ. ಕಬ್ಬು ಮಾರಾಟ ಮಾಡಕ ಆಗದೇ ಇದ್ದಂತ ರೈತರ ಒಂದು ಕಷ್ಟಗಳನ್ನ ನೋಡಿ ಹೆಕ್ಟರ್ಗೆ 25,000 ಸಹಾಯಧನವನ್ನ ರೈತರು ಕೊಟ್ಟೆ. ಅವತ್ತು ಕಬ್ಬು ಮಾರಾಟ ಮಾಡದಿದ್ದಂತ ರೈತರಿಗೆ ಲಾಟರಿ ನಿಷೇಧ ಮಾಡಿದೆ. ಸಾರಾಯಿ ನಿಷೇಧ ಆಗಬೇಕು ಅಂತ ನಮ್ಮ ಹೆಣ್ಣು ಮಕ್ಕಳು ಹೇಳಿದ್ರು. ಹಳ್ಳಿಗಳಿಗೆ ಬಂದಾಗ ಸಾರಾಯಿ ಕುಡಿದು ನಮ್ಮ ಕುಟುಂಬದಲ್ಲಿ ನಾವು ಸಾವು ರೋಗಗಳು ನೋಡ್ತಾ ಇದ್ದೇವೆ. ಪ್ರತಿನಿತ್ಯ ಗಲಾಟೆ ಅಂತ ಹೇಳಿ ಸಾರಾಯಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದೇನೆ. ಇತ್ತೀಚೆಗೆ ಈ ಫೋನ್ಗಳಲ್ಲಿ ಇವ ಕ್ರಿಕೆಟ್ ಬೆಟ್ಟಿಗೆ ತಂದೆ ನಮ್ಮ ಯುವಕರು ಬಾಳೆದನದಲ್ಲಿ ಇವತ್ತು ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಆ ಕ್ರಿಕೆಟ್ ಬೆಟ್ಟಿಂಗ್ ತಂದೆಗಳು ಮತ್ತು ಆ ಫೋನ್ನಲ್ಲಿ ಅದ್ಯಾವುದೋ ರಮ್ಮಿ ಆಟ ಆಡ್ತಕ್ಕಂಥದ್ದು ಅದರ ಮುಖಾಂತರ ಹಳ್ಳಿಯಲ್ಲಿ ಲಕ್ಷಾಂತರ ಕುಟುಂಬದಲ್ಲಿ ಇವತ್ತು ಸಾಲ ಸೋಲುಗಳು ಮಾಡ್ತಾ ಇದ್ದಾರೆ. ಆ ಮಕ್ಕಳು ಮಾಡಿದಂತ ಸಾಲ ತೀರಿಸಲಿಕ್ಕೆ ಮಹದೇವ ಕಾಂಬಳೆ ಅಮೋಕ್ ಟಿವಿ ರಾಯಭಾಗ. ಪಾವಗಡ ತಾಲೂಕಿನ 4 ಹೋಬಳಿಯ ಯಾದವ ಅಂದರೆ ಗೊಲ್ಲರ ನಡೆ ಜೆಡಿಎಸ್ ಕಡೆ ಎಂದು ಕನ್ನಮೇಡಿ ಗ್ರಾಮ ಪಂಚಾಯಿತಿಯ ವೀರಲಗುಂದಿ ಗ್ರಾಮದ ಬೋರಣ್ಣನವರು ಗೊಲ್ಲರಹಟ್ಟಿ ಜನಾಂಗದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ತಿಳಿಸಿದರು. ನಿಡಗಲು ಹೋಬಳಿಯ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಹಟ್ಟಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ನೂರಾರು ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಕೊಂಡು ಮಾತನಾಡಿದ ಅವರು, ಜೆಡಿಎಸ್ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವರು ಸ್ಪಂದಿಸಿ ಜನಾಂಗಕ್ಕೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ನೇರವಾಗಿ ಪಡೆಯಬಹುದು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪುಡಾರಿ ರಾಜಕಾರಣಿಗಳಿಂದ ಸರ್ಕಾರದ ಯೋಜನೆಗಳನ್ನ ಕೆಲಸಗಳನ್ನ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಹೀಗೆಂದು ಕಿಡಿಕಾರಿದರು. ಅದೊಂದು ಕಿಚ್ಚಿನಿಂದ ನಾವು ಹೊರಗಡೆ ಬಂದಿದ್ದೀವಿ. ಯಾವುದು 7,000 38,000 ನಾವು ಹೊರಗಡೆ ಬಂದು ನಮ್ಮ ಗೊಲ್ಲ ಜನಾಂಗವೆಲ್ಲವನ್ನು ಕೂಡ ಕೂಡಿಸಿ ನಾವೆಲ್ಲರೂ ಕೂಡ ಅರಿವು ಮೂಡಿಸಬೇಕು, ಅವರ ತಿಳುವಳಿಕೆ ಕೊಡಬೇಕು ಪ್ರತಿಯೊಬ್ಬರು ಕೂಡ. ಇನ್ನು ಈ ಸಂದರ್ಭದಲ್ಲಿ ಪಾವಗಡ ಪುರಸಭೆ ರಾಜ್ಯಾಧ್ಯಕ್ಷರಾದ ಅಂಜನ್ ಕುಮಾರ್, ಹಾಲಿ ಉಪಾಧ್ಯಕ್ಷರಾದ ಕೋಳಿ ಬಾಲಾಜಿ, ಜೆಡಿಎಸ್ ಯುವ ಘಟಕದ ಜಯಂತ ನಾಗಣ್ಣ, ದೇವರಹಟ್ಟಿ ನಾಗರಾಜು, ಗುತ್ತಿಗೆದಾರ ಹಾರ್ಲಳ್ಳಿ ರಘುವೀರರೆಡ್ಡಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀನಾಥ್ ಪಿಜಿ ಅಮುಕ್ ಟಿವಿ ಪಾವಗಡ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಜಿಎಸ್ ಬೆಟ್ಟ ವಲಯಕ್ಕೆ ಸೇರಿದ ಚೌಡಹಳ್ಳಿ ಗ್ರಾಮದ ರೈತನ ಜಮೀನಿನಲ್ಲಿ ನಿರಂತರ ಕಾಡಾನೆ ದಾಳಿ ನಡೆದಿದ್ದು ರೈತನು ಸಂಕಷ್ಟಕ್ಕೀಡಾಗಿದ್ದಾನೆ. ಒಂದು ವಾರದ ಹಿಂದೆ ಜಮೀನಿಗೆ ನುಗ್ಗಿ ದಾಂಧಲೆ ನಡೆಸಿದ ಕಾಡಾನೆ ಹಿಂಡು ಮತ್ತೊಮ್ಮೆ ಲಗ್ಗೆ ಇಟ್ಟಿದ್ದು ಚೌಡಹಳ್ಳಿ ಗ್ರಾಮದ ರೈತನ ಸಮಸ್ಯೆ ಆಲಿಸುವವರೇ ಇಲ್ಲದಂತಾಗಿದೆ. ವಾರ ಕಳೆಯುವಷ್ಟರಲ್ಲಿ ಮತ್ತೊಮ್ಮೆ ಬಾಳೆ ತೆಂಗು ತೋಟ ನಾಶವಾಗಿರುವ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಲು ಪ್ರಯತ್ನಿಸಿದರೆ ಚುನಾವಣೆ ಪ್ರಚಾರದ ಭರಾಟೆ ಹಿನ್ನೆಲೆ ರೈತರ ಸಮಸ್ಯೆ ಆಲಿಕೆಗೆ ಅಧಿಕಾರಿಗಳು ಗೈರಾಗಿದ್ದಾರೆ. ಮನವಿಗೆ ಸ್ಪಂದಿಸಿದ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ರೈತನ ವಿರುದ್ಧ ವಾಗ್ವಾದಕ್ಕಿಳಿದಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪನವರ ಸೋಲಿಗೆ ನಾವೇ ಕಾರಣಕರ್ತರಾದವು. ಈ ಬಾರಿ ತುರುವೇಕೆರೆಯಲ್ಲಿ ಎಂಟಿ ಕೃಷ್ಣಪ್ಪನ ಗೆಲುವಿಗೆ ಜೆಡಿಎಸ್ ಕಾರ್ಯಕರ್ತರು ಶ್ರಮಿಸುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಗುಬ್ಬಿಯಲ್ಲಿ ಕರೆ ನೀಡಿದರು. ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರ ಗ್ರಾಮದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂಟಿ ಕೃಷ್ಣಪ್ಪನವರ ಪರ ಮತಯಾಚನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಿರಂಗ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ, ಹಾಗೆಯೇ ಎಚ್ಡಿ ಕುಮಾರಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಯಾಗುವುದು ಶತಸಿದ್ಧ. ಚುನಾವಣೆ ಮುಗಿಯುವವರೆಗೂ ಎಲ್ಲಾ ಕಾರ್ಯಕರ್ತರು ಸಹ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವಂತೆ ತಿಳಿಸಿದರು. ಮಾಜಿ ಶಾಸಕ ಜೆಡಿಎಸ್ ಅಭ್ಯರ್ಥಿ ಎಂಟಿ ಕೃಷ್ಣಪ್ಪ ಮಾತನಾಡಿ, ಭಾರತದ ಇತಿಹಾಸದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಪಕ್ಷ ಅದು ಜೆಡಿಎಸ್. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರೈತರ ಸಂಕಷ್ಟಗಳಿಗೆ ಧಾವಿಸುವ ಮೂಲಕ ರೈತಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಪಂಚರತ್ನ ಯೋಜನೆಗಳ ಮೂಲಕ ಜನತೆಯ ಶ್ರೇಯೋಭಿವೃದ್ಧಿಗೆ ಈ ಬಾರಿ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವ ಮೂಲಕ ಎಚ್ಡಿ ಕುಮಾರಸ್ವಾಮಿ ಅವರನ್ನ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಪಣವನ್ನು ಪ್ರತಿ ಜೆಡಿಎಸ್ ಕಾರ್ಯಕರ್ತರು ತೊಡಬೇಕು ಎಂದು ತಿಳಿಸಿದರು. ಸ್ಟ್ರೈಕ್ ಮಾಡ್ತಾ ಇದ್ರಿ ತುರುವೇಕೆರೆಯಲ್ಲಿ, ಬೆಳಿಗ್ಗೆ 10 ಗಂಟೆಗೆ ಬಂದ್ರು ಬಾಬಾ. ನಾವು ಒಂದ್ ದಿವಸ ನೈಟ್ ಮಲಗಿದ್ದ. ಇವತ್ತು ಇಲ್ಲಿ ಇಬ್ಬರು ಮಿನಿಸ್ಟರ್ ಇದ್ದಾರೆ, ನಮ್ ಶಾಸಕರು ಬಿಜೆಪಿ ಇದ್ದಾರೆ. ಋಣಕ್ಕಾದ್ರು ವಿಧಾನಸಭೆಯಲ್ಲಿ ಕೊಬ್ಬರಿ ಬಗ್ಗೆ ಚಕಾರ ಎತ್ತಲಿಲ್ಲ ಕಣ್ರಿ, ಚಕಾರ ಎತ್ತಲಿಲ್ಲ. ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ.
ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಕಾಂಗ್ರೆಸ್ ಪಕ್ಷವನ್ನು ಸ್ವಾತಂತ್ರ್ಯ ನಂತರ ನೆಹರು ಕುಟುಂಬ ಗಾಂಧೀಜಿಯವರ ಹೆಸರಿನಲ್ಲಿ ರಾಜಕೀಯ ಪಕ್ಷವಾಗಿ ಮಾಡಿಕೊಂಡಿದ್ದು ವಿಪರ್ಯಾಸ ಎಂದು ಬಿಜೆಪಿ ಚುನಾವಣಾ ಉಸ್ತುವಾರಿ ಸಂಜಯ್ ಬಾಟ್ಯ ಗುಬ್ಬಿಯಲ್ಲಿ ಛೇಡಿಸಿದರು. ಬುಧವಾರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರವೇ ಗಾಂಧೀಜಿ ಕಂಡಿದ್ದ ದೇಶದ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತಿದೆ. ನರೇಂದ್ರ ಮೋದಿರವರು ಪ್ರಧಾನಿಯಾದ ನಂತರ ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯುತ್ತಾ ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕಿಸಿ ದೂಸರೆಕೋ ನಹಿ ದಿಯಾ ಇಸ್ ಬಾತ್ ಕಾ ಅಗರ್ ಕಂಪ್ಯಾರಿಸನ್ ಕಿಯಾ ಜಾಯೆ ತೋ ನರೇಂದ್ರ ಮೋದಿ ಜಿ ಕಿ ಜೋ ಸರ್ಕಾರ ಹೈ ಎನ್ಡಿಎ ಕಿ ಜೋ ಸರ್ಕಾರ ಹೈ ಜೋ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಹೈ ಉನ್ಹೋನೆ ಬಾಬಾ ಸಾಹಬ್ ಕೆ ನಾಮ ಕೋ ಸಮ್ಮಾನ ಕೋ ಔರ್ ಪೂರೆ ದೇಶ ಕೆ ಅಂದರ್ ಉಸ್ ಚೀಜ್ ಕಿ ಜಾಗರೂಕತಾ ಬಢಾನೆ ಕೆ ಲಿಯೆ जो एक भगवान का दर्जा उनके पंच तीर्थ जो उनके स्मृति स्थल थे पंच तीर्थ बनाए गए और समाज में अंत्योदय की भावना जो पंडित दीनदयाल जी ने कही कि अंतिम व्यक्ति जो सबसे गरीब व्यक्ति है देश के संसाधनों का पहला हक उस पे है उसका है इस दिशा के अंदर अनेक ऐसे काम किए. ಎನ್ಡಿಎಸ್ಎಸ್ ಮುಖಂಡ ನಿಟ್ಟೂರು ಗಂಗರಾಮ್ ಮಾತನಾಡಿ, ಬಿಜೆಪಿ ಪಕ್ಷವು ದಲಿತರನ್ನ ಗುರುತಿಸಿ ಉನ್ನತ ಸ್ಥಾನಮಾನಗಳನ್ನು ನೀಡಿದೆ. ತಾಲೂಕಿನಲ್ಲಿ ವರಿಷ್ಠರು ಪಕ್ಷದ ಪರವಾಗಿ ಇದ್ದು ಬಿಜೆಪಿ ಅಭ್ಯರ್ಥಿ ಎಸ್ಡಿ ದಿಲೀಪ್ ಕುಮಾರ್ ಅವರನ್ನ ಗೆಲ್ಲಿಸಿಕೊಳ್ಳುತ್ತೇವೆ. ಒಂದೊಂದು ಕ್ಷೇತ್ರದಲ್ಲಿಯೂ ಅವರಿಗೆ ಅನುಕೂಲವಾಗುವ ಅಭ್ಯರ್ಥಿಗಳನ್ನ ಬೆಂಬಲಿಸುವಂತೆ ಕರೆ ನೀಡುತ್ತಿರುವುದು ವಿಪರ್ಯಾಸ. ಅವರ ಸ್ವಾರ್ಥಕ್ಕಾಗಿ ತಾಲೂಕಿನಲ್ಲಿ ಬಿಜೆಪಿಯನ್ನ ಬೆಂಬಲಿಸಬೇಡಿ ಎಂದು ಹೇಳಲು ಇವರಿಗೆ ಯಾವ ನೈತಿಕತೆ ಇದೆ ಎಂದರು. ಬಿಜೆಪಿ ನೇತೃತ್ವದ ಸರ್ಕಾರ ಮಾದಿಗ ಸಮಾಜದ ಅನಾಥ ಮಕ್ಕಳು, ಮಾದಿಗ ಸಮಾಜದ ಶಕ್ತಿಹೀನ ಸಮಾಜದ ನೊಂದಿರಂತ ಬಡವರು ವಿದ್ಯಾಭ್ಯಾಸ ಮಾಡಕ್ಕೆ ಇವತ್ತು 80 ಎಕರೆ ಒಂದು ಭೂಮಿಯನ್ನ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಕಾಂಗ್ರೆಸ್ನವರು ಯಾಕೆ ಆ ಮಠನ ಇಷ್ಟು ದಿವಸ ಗುರುತಿಸಿರ್ಲಿಲ್ಲ? ಒಂದೇ ಬಾರಿ ಗೆದ್ದಂತ ಮಾದಿಗರ ಮನೆ ಮಗ, ಮಾದಿಗರ ಕಳ್ಳು ಬಳ್ಳಿ ಎ ನಾರಾಯಣ ಸ್ವಾಮಿ ಅವರನ್ನ ಭಾರತ ಸರ್ಕಾರದ ಭಾಗ ಕೇಂದ್ರ ಸಚಿವರನ್ನಾಗಿ ಮಾಡಿರುವಂತದ್ದು ಬಿಜೆಪಿ ಸರ್ಕಾರ ಬಹುಸಂಖ್ಯಾತ ಮಾದಿಗ ಸಮಾಜಕ್ಕೆ ಕೊಟ್ಟಿರುವಂತ ಒಂದು ಮನ್ನಣೆ ಆಗಿದೆ. ಅದರಿಂದ ನಮ್ಮ ಸಮಾಜದವರು ಯಾರು ದಡ್ರಿಲ್ಲ, ಯೋಚನೆ ಮಾಡಿ ಆಲೋಚನೆ ಮಾಡಿ ಮತದಾನ ಮಾಡ್ತಾರೆ. ಈ ರಾಜ್ಯದಾದ್ಯಂತ ಬಿಜೆಪಿಯನ್ನ ಮಾದಿಗ ಸಮಾಜನ ಬಿಜೆಪಿಯವರು ಕೈ ಹಿಡಿದಿದ್ದಾರೆ. ಗುಬ್ಬಿ ತಾಲೂಕಿನ ಮಾದಿಗರು ಸಹಿತ ಬಿಜೆಪಿಯನ್ನ ಕೈ ಹಿಡಿತೀವಿ, ಬಿಜೆಪಿಗೆ ಮತದಾನ ಮಾಡ್ತೀವಿ. ಬಿಜೆಪಿಯ ಶಾಸಕರಾಗಿ ಎಸ್ಟಿ ದಿಲೀಪ್ ಎನ್ನುವ ಇದೇ ಸಂದರ್ಭದಲ್ಲಿ ಮುಖಂಡರಾದ ಲೋಕೇಶ್, ಮಂಜುನಾಥ್, ಮನು, ಬಸವರಾಜು ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದ ಎಸ್ಎಸ್ವಿಪಿ ಶಾಲಾ ಆವರಣದಲ್ಲಿ ಜೆಡಿಎಸ್ ಪಕ್ಷದ ಪಂಚರತ್ನ ಹಾಗೂ ಬೃಹತ್ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವಾಲ್ಮೀಕಿ ಸಮುದಾಯಕ್ಕೆ ಮೀಸಲು ಕಲ್ಪಿಸಿದ್ದು ನಾನು. 24,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರುವುದು ಜೆಡಿಎಸ್ ಸರ್ಕಾರ. ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನ ಜಾರಿಗೆ ತಂದು ಪ್ರತಿ ಹಳ್ಳಿಯಲ್ಲೂ ಕುಡಿಯುವ ನೀರನ್ನು ನೀಡಿದ್ದೇನೆ. ಸಿಬಿ ಸುರೇಶ್ ಬಾಬು ನಮ್ಮ ಕುಟುಂಬದ ನಂಬಿಕಸ್ಥ ಮಾನಸ ಪುತ್ರನಾಗಿದ್ದು ನನ್ನ ಶಕ್ತಿ ಗಟ್ಟಿಗೊಳಿಸಲು ಕ್ಷೇತ್ರದ ಜನತೆ ಬಹುಮತಗಳಿಂದ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳುಹಿಸಿ ಕೊಡಿ ಎಂದರು. ಮುಸಲ್ಮಾನ್ ಮಾನವಿಗೆ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ನ ನಾನು ವಾಪಸ್ ಕೊಡ್ತೀನಿ ನಿಮ್ಮ ಹೇಳ್ತೀನಿ. ಅಷ್ಟೇ ಅಲ್ಲ, ದಯಮಾಡಿ ಅನ್ನಿ ತಾಯಿ ಭಾವನೆ ಮಾಡಿಬಿಡಿ. ನನ್ನ ತಾಯಂದಿರಿ ಸಭೆಯಲ್ಲಿ ಕೂತಿದ್ದೀನಿ. ನೀವಿವತ್ತು ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಪಾಲಿಕೆ, ನಗರಸಭೆ, ನಿಮಗೆ ಸ್ಥಾನವನ್ನು ಕೊಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದು ಯಾರು? ನಿಮ್ಮನ್ನೇ ಕೂತಿದ್ದೀನಿ. ಈ ದೇಶದ ಅಂಬೇಡ್ಕರ್ ಅವರು ಬರೆದಂತಹ ರಾಜ್ಯಾಂಗ ತಿದ್ದುಪಡಿಯನ್ನು ಲೋಕಸಭೆಯಲ್ಲಿ ನನ್ನ ಸಚಿವ ಸಂಪುಟದಲ್ಲಿ ನಾವು ಲೋಕಸಭೆಗೆ ವಿಧಾನಸಭೆಗೆ 33% ರಿಸರ್ವೇಷನ್ ಕೊಡಬೇಕು ಅನ್ನೋ ಒಂದು ಕ್ಯಾಬಿನೆಟ್. ಇನ್ನು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸಿಬಿ ಸುರೇಶ್ ಬಾಬು ಮಾತನಾಡಿ, ಹಳ್ಳಿಯಿಂದ ದಿಲ್ಲಿಯವರೆಗೂ ರಾಜಕೀಯ ಹೆಜ್ಜೆಯಲ್ಲಿ ಒಂದೇ ಒಂದು ಲೋಪವಿಲ್ಲದೆ ಇರುವ ರಾಜಕಾರಣಿ ಇದ್ದರೆ ಅದು ದೇವೇಗೌಡ ಅಪ್ಪಾಜಿಯವರು. ಈ ರಾಜ್ಯದ ಜನರ ನಾಡಿ ಮಿಡಿತ ಅರಿತ ಅವರು ಜೆಡಿಎಸ್ ರಾಜ್ಯದ ಜನತೆಯ ಕಲ್ಯಾಣಕ್ಕಾಗಿ ಪಂಚರತ್ನ ಯೋಜನೆಯನ್ನ ಘೋಷಣೆ ಮಾಡಿದ್ದು, ಈ ಬಾರಿ ನನ್ನನ್ನು ಆಶೀರ್ವದಿಸಿ ನಿಮ್ಮ ಋಣವನ್ನ ತೀರಿಸುತ್ತೇನೆ ಎಂದರು. ರಾಜ್ಯದ ಜನತೆಗೆ ಬಿಜೆಪಿಯವರಂತೆ ಕಾಂಗ್ರೆಸ್ನವರು ಸಹ ಗ್ಯಾರಂಟಿ ಕಾರ್ಡ್ ತೋರಿಸಿ ಜನರನ್ನ ಮರಳು ಮಾಡುತ್ತಿದ್ದಾರೆ. ಜನತಾದಳ ಯಾವ ಜಾತಿ ಭೇದ ಮಾಡಲ್ಲ, ಜಾತ್ಯತೀತ ಮನೋಭಾವ ಇಟ್ಟುಕೊಂಡು ಕೆಲಸ ಮಾಡುತ್ತೇವೆ ಎಂದರು.
ನಾವು ಹೇಳಬೇಕಾಗ್ತದೆ ಸಂದರ್ಭದಲ್ಲಿ ಮತ ಸಂದರ್ಭದಲ್ಲಿ ಮುಂದಿನ ಬದುವಾಗಿ ಕಂಡಿಸಿದ್ದೆ ಇವತ್ತು ಮತ ಹಾಕುವ ಸಂದರ್ಭದಲ್ಲಿ ನಿಮಗೆ ರಾಜ್ಯದ ಒಂದು ಬದಲಾವಣೆಯನ್ನ ಜನಪರವಾದಂತ ತೀರ್ಮಾನ ತಗೊಳ್ಳಕ್ಕೆ ಎಲ್ಲರೂ ಕೂಡ ಒಂದು ಹಕ್ಕು ಇದೆ ಅದರಿಂದ ದಯಮಾಡಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ ಎಲ್ಲರೂ ಕೂಡ ಕೈ ಜೋಡಿಸಿ ನಿಮ್ಮ ಜೊತೆಗೆ ಬೇರೆಯವರು ಕೂಡ ಹಾಕೊಳ್ಳಿ ಎಲ್ಲರೂ ಕೂಡ ಆ ವಿಶ್ವಾಸದಿಂದ ಕರ್ಕೊಂಡು ಅವರೆಲ್ಲರೂ ಕೂಡ ಒಟ್ಟಾ ತಗೊಂಡು ಇವತ್ತು ಜನಪರಕ್ಕೆ ಆಶೀರ್ವಾದ ಮಾಡಿ ಅದು ಇಲ್ಲಿಂದ ರಾಜ್ಯದ ವಿಧಾನಸೌಧದವರೆಗೂ ಕೂಡ ನಿಮ್ಮ ಮತ ತಲುಪಬೇಕು ಅಂದ್ರೆ ಖಂಡಿತ ಎಲ್ಲರೂ ಕೂಡ ಜನತಾ ದಳದ 61 ಮೇಳಕ್ಕೆ ಆಶಾ ಮಾಡಬೇಕು ಇವತ್ತು ಸನ್ಮಾನ್ಯ ದೇವೇಗೌಡರ ವಯಸ್ಸು ಎಷ್ಟು 92 ಸಲೀಡಿ ವಯಸ್ಸಲ್ಲಿ ಅವರು ಚುನಾವಣೆಗೆ ಬರುತ್ತಿದ್ದ ನಾವು ಕರೆಸ್ಕೋಬೇಕಿತ್ತು ಅವರಿಗೆ ಮನೇಲಿ ಕೂತ್ಕೊಂಡು ಜನ ಅಲ್ಲಾರದು 24 ಗಂಟೆನೂ ಕೂಡ ರಾಜಕೀಯ ಯೋಚನೆ ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ, ಶಫಿ ಅಹಮದ್, ತಾಲೂಕು ಅಧ್ಯಕ್ಷ ರಾಮಚಂದ್ರಯ್ಯ, ಮಲ್ಲಿಕಾರ್ಜುನ ರಾಮಪ್ಪನಹಟ್ಟಿ ಹಾಗೂ ಸಹಸ್ರಾರು ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಡಾಕ್ಟರ್ ಕೆ ಸುಧಾಕರ್ ಬಳಿ ಕೆಪಿ ಬಚ್ಚೇಗೌಡ ಡೀಲ್ ಆಗಿದ್ದಾರೆ ಎಂಬ ಹೇಳಿಕೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕೆಪಿ ಬಚ್ಚೇಗೌಡ ಸ್ಪಷ್ಟನೆ ನೀಡಿದ್ದು, ಈ ರೀತಿ ಸುಳ್ಳು ಹೇಳುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಡಾಕ್ಟರ್ ಕೆ ಸುಧಾಕರ್ ಮೆಡಿಕಲ್ ಕಾಲೇಜು ಹೆಸರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗಲೇ ಮೆಡಿಕಲ್ ಕಾಲೇಜು ಕೊಡಬೇಕೆಂದು ತೀರ್ಮಾನ ಆಗಿತ್ತು. ಹಣ ಯಾರು ಕೊಟ್ಟರೂ ತಗೊಳ್ಳಿ, ಒಟ್ಟು ಜೆಡಿಎಸ್ಗೆ ಹಾಕಿ ಎಂದರು. ನಾನು ಗೆದ್ದು ಶಾಸಕರಾಗಿದ್ದಾಗ ಎಷ್ಟೊಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದ್ದೇನೆ. ಆದರೂ ಕ್ಷೇತ್ರದ ಜನ ಎರಡು ಬಾರಿ ಸೋಲಿಸಿದ್ರಿ, ಯಾಕೆ? ಏನು ತಪ್ಪು ಮಾಡಿದ್ದೇನೆ? ನನ್ನ ಹತ್ರ ದುಡ್ಡಿಲ್ಲ, ಬಡವರ ಪಕ್ಷ. ಈ ಬಾರಿ ಆದರೂ ನನ್ನ ಗೆಲ್ಲಿಸಿ ಎಂದು ಕಣ್ಣೀರಾಕಿ ಮತದಾರರಿಗೆ ಕೈ ಮುಗಿದು ಮನವಿ ಮಾಡಿದರು. ಕೆಪಿ ಪಿಳ್ಳಪ್ಪ ನೋಡುವಾಗ ಬಚ್ಚೇಗೌಡ ಯಾವತ್ತೂ ತಲೆಬಾಗನಲ್ಲ, ಮಾರಾಟದ ವಸ್ತುವಲ್ಲ ಅಂತ ಈ ಹಿಂದೆ ಆಗಿದೆ, ತಾವು ನೋಡಿದ್ದೀರಿ. ಅತ್ಯಂತ ಪ್ರಾಮಾಣಿಕವಾಗಿ ನಾನು ಇವತ್ತು ಈ ಚುನಾವಣೆ ಎದುರಿಸ್ತಾ ಇದ್ದೇನೆ. ನನ್ನ ಅವಧಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಯಾರೇ ಬೇಕಾದ್ರು ಯಾವುದೇ ಸಂದರ್ಭದಲ್ಲಿ ತಾವು ತಪ್ಪಾಗಿದೆ, ನಿಮ್ಮಿಂದ ಇಂಥ ಭ್ರಷ್ಟಾಚಾರ ನಡೆದಿದೆ ಅಂದರೆ ಇವತ್ತು ಕಣದಿಂದ ನಿವೃತ್ತಿ ಆಗ್ತೇನೆ. ನೀವು ಅದಕ್ಕೆ ಸಿದ್ಧ ಇದ್ದೀರಾ? ನೂರಾರು ಭ್ರಷ್ಟಾಚಾರ ಪ್ರಕರಣ ಸಾಬೀತುಪಡಿಸಲು ನಾನು ಸಿದ್ಧ ಇದ್ದೇನೆ. ಯಾಕಂದರೆ ಇದ್ರಿಗೆ ಬನ್ನಿ, ಸಾರ್ವಜನಿಕ ಚರ್ಚೆಗೆ ಬನ್ನಿ. ಯಾಕೆ ನೀವು ಹೇಳಿದ್ದಾರೆ ಹಿಂದೆ ನಿಂತು ಬೆನ್ನಿ ಚೂರಿ ಹಾಕ್ತಕ್ಕಂಥ ಕೆಲಸ ಮಾಡ್ತೀರಿ? ಯಾವನ್ನ ಹೇಳಿದನು ಬಚ್ಚೇಗೌಡ ಡೀಲ್ ಆಗ್ತಾನೆ ಅಂತ? ಬಚ್ಚೇಗೌಡನ ಎಡಗಾಲ ಚಪ್ಪಲಿ ಕೂಡ ನಿಮಗೆ ಡೀಲ್ ಆಗೋದಿಲ್ಲ. ಇದು ಎಚ್ಚರಿಕೆ ಇರಲಿ. ಯಾವನು ನಿಮ್ಮ ಚೇರ್ಗಳು ಬಳಿ ಮಕ್ಕಳು ಮಾಡ್ತಾರಲ್ಲ, ಅವ್ರು ಕೆರ ತಗೊಂಡು ಹೊಡಿಬೇಕು. ಪ್ರೆಸ್ಸಲ್ಲಿ ಮಾತನಾಡುವುದು ನನಗೆ ಉದ್ವೇಗ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಭಾಷೆ ಬಳಸಕ್ಕೆ ಯಾಕೆ ಈ ರೀತಿ ಮಾಡ್ತೀರಿ? ತಾಕತ್ತೀರಿ ಇವತ್ತು ನೀವು ಒಂದು ರೂಪಾಯಿ ಕಟ್ಟ ಹಂಚೋದು ಬೇಡ, ನಾನು ಒಂದು ರೂಪಾಯಿ ಹಂಚೋದು ಬೇಡ, ಯಾರು ಎಲ್ಲಿ ಓಡಾಡೋದು ಬೇಡ. ಎಲ್ಲ ಪಕ್ಷದವರು ಕರಪತ್ರ ಓಡಿಸ್ಬಿಟ್ಟು ನಿಮ್ಮ ಮತ ಹಾಕಿ ಅಂತ ಹೇಳಿ ಒಂದು ಕಡೆ ಕೂಡ ಹಾಕ್ಲಿ, ಯಾರನ್ನೂ ಓಡಾಡಕ್ಕೆ ಬಿಡ್ತಾ ಇರಲಿ. ಯಾರಿಗೆ ಎಷ್ಟು ಮತ ಬರುತ್ತೆ ನೋಡೋಣ. ಆ ತಾಕತ್ತಿದೆಯಾ? ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀರಿ, ಚರ್ಚಿಗೆ ದುಡ್ಡು ಕೊಡ್ತೀರಿ, ಮಸೀದಿಗೆ ದುಡ್ಡು ಕೊಡ್ತೀರಿ, ಕೋಳಿಗೆ ದುಡ್ಡು ಕೊಡ್ತೀರಿ, ಮಸಾಲೆಗೆ ದುಡ್ಡು ಕೊಡ್ತೀರಿ. 10 ವರ್ಷಗಳಿಂದ ಇದೆಲ್ಲ ಹೋಗಿತ್ತು. 2018 ಚುನಾವಣೆ ಬಂತು, ಆವತ್ತು ಸೈಟ್ ಕೊಡ್ತೀವಿ ಅಂತ ಅರ್ಜಿ ಕರೆದ್ರೆ. ಯುವ ಮುಖಂಡ ಅಂಗರೇಖನಹಳ್ಳಿ ರವಿ ಮಾತನಾಡಿ, ಬಿಜೆಪಿ ಪ್ರಣಾಳಿಕೆಯಲ್ಲಿ ಹಿಂದೂ ಹಬ್ಬಗಳಿಗೆ ಮಾತ್ರ 3 ಸಿಲಿಂಡರ್ ಉಚಿತವಾಗಿ ಕೊಡ್ತೀರಾ? ಯಾಕೆ ಮುಸ್ಲಿಮರು ಕ್ರಿಶ್ಚಿಯನ್ನರು ಹಿಂದೂಸ್ತಾನದಲ್ಲಿ ಹುಟ್ಟಿಲ್ವಾ? ಅವರಿಗೆ ಬಿಜೆಪಿ ತಾರತಮ್ಯ ಏಕೆ? ಅವರಿಗೆ ಸಿಲಿಂಡರ್ ಕೊಡಲ್ವಾ ಎಂದು ಜೆಡಿಎಸ್ ಮುಖಂಡರು ತರಾಟೆಗೆ ತೆಗೆದುಕೊಂಡ್ರು. ಗಂಗಾಧರ ರೆಡ್ಡಿ ನಾಯಕತ್ವದ ಯುವಧ್ವನಿ ವೇದಿಕೆ ಬೇಡಿಕೆ ಇಟ್ಟಿರುವ ಎಲ್ಲ ಬೇಡಿಕೆಗಳನ್ನು ಜೆಡಿಎಸ್ ಪಕ್ಷ ಈಡೇರಿಸಲು ಸಿದ್ಧವಿದೆ ಹೀಗೆಂದು ಮುಖಂಡರು ತಿಳಿಸಿದ್ದಾರೆ. ಎಷ್ಟು ಡೀಲ್ ಆಗಿದ್ದಾರೆ, ಯಾರ ಮುಖಾಂತರ ಡೀಲ್ ಆಗಿದ್ದಾರೆ ಹೇಳ್ಬೋದಲ್ವ ಸರ್? ನೀವು ಏನು ಓಟ್ ಕೇಳಾಗೆ ನಿಮ್ಗೇನು ಯಾವ ರೀತಿ ಇದಾಗಿರ್ತಕ್ಕಂಥದ್ದು ಅವ್ರಿಗೆ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ. ಬರೀ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಅವರು ಹಣದ ಸುರಿ ಮಳೆ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಅವರು ಅವರ ಒಂದು ಮಾತಿನ ಒಂದು ಸುರಿಮಳೆ ಮಾಡ್ತಿದ್ದಾರೆ. ನಮ್ಮ ಬಚ್ಚೇಗೌಡರು, ನಮ್ಮ ಜೆಡಿಎಸ್ ಬಚ್ಚೇಗೌಡರು ಮತದಾರರ ಸುರಿಮಳೆ ಸುರಿಸ್ತಾ ಇದ್ದೀರಿ, ಭಯ ಆಗಿ ರೀತಿ ಮಾತಾಡ್ತಾ ಇದ್ದೀರಾ? ಇಲ್ಲ ಏನು ಮಾತಾಡ್ತೀರಿ? ನಾಚಿಕೆ ಆಗಲ್ಲ ನಿಮಗೆಲ್ಲ? ಏನು ಮಾತಾಡ್ಬೇಕು, ಯಾರನ್ನೇನು ಮಾತಾಡ್ಬೇಕು? ಆ ಬಚ್ಚೇಗೌಡರು ಡೀಲ್ ಆಗಿದ್ರೆ 2008ರಲ್ಲೇ ಗೆದ್ದಾಗ 2009ರಲ್ಲಿ 50 ಕೋಟಿ ಡೀಲ್ ಆಗೋಗಿದ್ರೆ ಇವ್ರ ಮುಂದೆ ಸಚಿವರಾಗಿರೋದು, ಇವ್ರ ಮುಂದೆ ಕೋಟ್ಯಾಧೀಶರಾಗಿರೋದು. ಅಂಥ ಟೈಮಲ್ಲಿ ಮಾತೃತ್ವ ಮುಖಾಂತರ ನನ್ನ ಖರೀದಿ ಮಾಡ್ತಕ್ಕಂಥ ಯಾರು ಇಲ್ಲ, ಮತ್ತೆ ಪ್ರಿಂಟಿಂಗ್ ಮಿಷಿನೇ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಈ ವಿಚಾರ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಕೆ ಮುನೇಗೌಡ, ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು, ರಾಜಕಾಂತ್, ಮಂಚನಬಲೆ ಮಧು, ಶ್ರೀನಿವಾಸ್,
ನಳಿನಿ, ವೆಂಕಟೇಶ್ ಹಾಗೂ ಇತರರು ಜೊತೆಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಲ್ಲಿ ಮಂಗಳವಾರ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ರೋಡ್ ಶೋಗೆ ಸ್ತ್ರೀಶಕ್ತಿ ಸಂಘಗಳ ಪ್ರತಿನಿಧಿಗಳಿಗೆ ಡಿಸಿಸಿ ಬ್ಯಾಂಕ್ ಮಹಿಳೆಯೊಬ್ಬರು ದೂರವಾಣಿ ಕರೆ ಮಾಡಿ ಆಹ್ವಾನ ನೀಡಿದ್ದರ ಪರಿಣಾಮವಾಗಿ ಇಂದು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಕ್ಕೆ ಬ್ಯಾಂಕ್ ಅಧಿಕಾರಿಯನ್ನು ವರ್ಗಾವಣೆ ಮಾಡಲಾಗಿದೆ. ಪ್ರತಿನಿಧಿಗಳನ್ನ ಆಹ್ವಾನ ಮಾಡಿದ ವೇಳೆ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಾಗರಾಜ್ ರವರು ಹೇಳಿದ್ದಕ್ಕೆ ದೂರವಾಣಿ ಕರೆ ಮಾಡಿ ಹೇಳುತ್ತಿದ್ದೇನೆ ಹೀಗೆಂದು ಮಹಿಳೆ ಹೇಳಿದ್ದಕ್ಕೆ ಬುಧವಾರ ಚಿಂತಾಮಣಿ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಾಗರಾಜ್ ರವರನ್ನ ವರ್ಗಾವಣೆ ಮಾಡಿ ಆದೇಶ ಮಾಡಲಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಚಿಂತಾಮಣಿ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಅವರನ್ನ ಕೋಲಾರ ಬ್ಯಾಂಕ್ಗೆ ಹಿರಿಯ ಸಹಾಯಕರಾಗಿ ನೇಮಕ ಮಾಡಿ ಚಿಂತಾಮಣಿಯಿಂದ ವರ್ಗಾವಣೆ ಮಾಡಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅಥಣಿ ರಾಜಕಾರಣದಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡ ಹಾಗೂ ಮರಾಠ ಸಮುದಾಯದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ವಿನಾಯಕ್ ದೇಸಾಯಿ ಇಂದು ಕೈ ಅಭ್ಯರ್ಥಿ ಲಕ್ಷ್ಮಣ್ ಸವದಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ವಿನಾಯಕ ದೇಸಾಯಿ ಮಾತನಾಡಿ, ಮೊದಲು ನಾನು ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದೆ, ಕಾರಣಾಂತರಗಳಿಂದ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾದೆ, ಈಗ ಮತ್ತೆ ಮರಳಿ ಗುಡಿಗೆ ಎಂಬಂತೆ ಇಂದು ನನ್ನ ಬೆಂಬಲಿಗರು ಮತ್ತು ಕಾರ್ಯಕರ್ತರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಅಂತ ತಿಳಿಸಿದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಅಥಣಿ. ಪೈಲಾ ಕಾಂಗ್ರೆಸ್ ಪಕ್ಷ ಬಿಟ್ಟು ಈ ಕಡೆ ಬರಬೇಕಾದ್ರೆ ಅಂದ್ರೆ ಆಮ್ ಆದ್ಮಿ ಬರಬೇಕಾದ್ರೆ ಕೆಲವೊಂದು ಕಾರಣಾಂತರಗಳಿಂದ ನಾವು ಬಂದಿದ್ದೆ. ಆದರೆ ಯಾವಾಗ ಸಾವ್ಕಾರ್ ಅವರು ಇಲ್ಲಿ ನಮ್ಮ ಪಕ್ಷಕ್ಕೆ ಬಂದ ಕ್ಯಾಂಡಿಡೇಟ್ ಆಗಿ ಯಾವಾಗ ನಿಂತರು ಅವ್ರು ಗೆಲ್ಲೋ ತನಕ ಖಚಿತ. ಅದರೊಳಗೆ ನಂದು ಅಷ್ಟು ಏನಾರ ಒಂದು ಸ್ವಲ್ಪ ಕೈ ಹಚ್ಚಿ ಅದನ್ನು ಗೆಲುವಿನ ಅಂತರ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಂತ ಪ್ರಯತ್ನದಿಂದ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ. ಮೇ 5ರಂದು ಶುಕ್ರವಾರ ಬಿಜೆಪಿಯ ಯುವ ಮುಖಂಡ ಬಿವೈ ವಿಜಯೇಂದ್ರರವರು ಅರಸೀಕೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿವಿ ಬಸವರಾಜ್ ಅವರ ಪರ ರೋಡ್ ಶೋ ಮೂಲಕ ಮತಯಾಚನೆ ಮಾಡಲಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಭ್ಯರ್ಥಿ ಜಿವಿ ಬಸವರಾಜ್, ಮೇ 5ರಂದು ಶುಕ್ರವಾರ ಬಿಜೆಪಿಯ ಯುವ ಮುಖಂಡ ಬಿವೈ ವಿಜೇಂದ್ರರವರು ಅರಸೀಕೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿವಿ ಬಸವರಾಜ್ ಅವರ ಪರ ರೋಡ್ ಶೋ ಮೂಲಕ ಮತಯಾಚನೆ ಮಾಡಲಿದ್ದಾರೆ. ಚುನಾವಣೆ ಪ್ರಚಾರದಲ್ಲಿ ಬಿಜೆಪಿಯ ಎಲ್ಲಾ ಮುಖಂಡರು ಅಧ್ಯಕ್ಷರುಗಳ ಜೊತೆಗೂಡಿ ನಡೆಸುತ್ತಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ. ನಾವು ಹೋದ ಕಡೆಯಲ್ಲೆಲ್ಲ ಅದ್ದೂರಿ ಸ್ವಾಗತ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ, ಬಿಜೆಪಿ ಪರ ಕೆಲಸ ಮಾಡುತ್ತೇವೆ, ನಾವು ನಿಷ್ಠಾವಂತ ಕಾರ್ಯಕರ್ತರು, ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ, ಇದರಿಂದ ನಮಗೂ ಮತ್ತು ನಮ್ಮ ಮುಖಂಡರಿಗೂ ಇನ್ನೂ ಉತ್ಸಾಹ ಬಂದಿದೆ ಎಂದರು. ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ನಾವು ಚುನಾವಣೆಯ ಪ್ರಚಾರವನ್ನು ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರುಗಳು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಗ್ರಾಮಾಂತರ ಭಾಗ ಮತ್ತು ನಗರ ಭಾಗದಲ್ಲಿ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದೇವೆ. ಜನರಿಂದ ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆ ಬರ್ತಾಯಿದೆ. ನಮ್ಮನ್ನು ಎಲ್ಲ ಹಳ್ಳಿಗಳಲ್ಲೂ ಸ್ವಾಗತ ಮಾಡಿ ನಾವು ಬಿಜೆಪಿ ಪರ ಇದ್ದೀವಿ, ದೇಶದ ಪರ ಇರುವಂಥ ಪಕ್ಷದ ಯಾವತ್ತೂ ನಾವು ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ ನಾವು ಹೋದ ಕಡೆಯಲ್ಲೆಲ್ಲ ತುಂಬ ಅದ್ದೂರಿ ಸ್ವಾಗತವನ್ನು ಮಾಡಿ ನಮ್ಮನ್ನು ಪಕ್ಷದ ಧ್ವಜವನ್ನು ಹಿಡಿದು ತುಂಬ ಉತ್ಸಾಹದಿಂದ ನಮ್ಮನ್ನು ಬರಮಾಡಿಕೊಂಡು ಮತವನ್ನು ಕೊಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಉತ್ಸಾಹ ಮತ್ತು ನಮ್ಮೆಲ್ಲ ಕಾರ್ಯಕರ್ತ ಮುಖಂಡರ ಒಂದು ಚುನಾವಣೆಗೆ ಇನ್ನೂ ಹೆಚ್ಚು ಸನ್ನದ್ಧರಾಗಿ ಕೆಲಸ ಮಾಡೋದಕ್ಕೆ ಇದು ಪ್ರೇರಣೆಯಾಗಿದೆ. ಅದೇ ರೀತಿ 5ನೇ ತಾರೀಕು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರ ಪುತ್ರರಾದ ಬಿ ವಿ ವಿಜಯೇಂದ್ರರವರು ಅರಸೀಕೆರೆಗೆ 3 ಗಂಟೆಗೆ ಚುನಾವಣಾ ಪ್ರಚಾರಕ್ಕೋಸ್ಕರ ಅರಸೀಕೆರೆಗೆ ಬರ್ತಾಯಿದ್ದಾರೆ. 15 ವರ್ಷ ಅಧಿಕಾರ ನೀಡಿದ ಎಸ್ ಡಿ ದೇವೇಗೌಡರಿಗೆ ಕೆಎಂ ಶಿವಲಿಂಗೇಗೌಡರು ಮೋಸ ಮಾಡಿದ್ದಾರೆ ಎಂದು ಹೊಳೆ ನರಸೀಪುರ ಶಾಸಕ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ಷೇತ್ರಕ್ಕೆ ಹಲವು ಅಭಿವೃದ್ಧಿಗಾಗಿ ವಿಶೇಷ ಅನುದಾನದ ಅಡಿಯಲ್ಲಿ 250 ಕೋಟಿ ಹಣವನ್ನು ನಮ್ಮ ಸರ್ಕಾರ ಇದ್ದಾಗ ನೀಡಿದ್ದೇವೆ. ಅಲ್ಲದೆ ಇಂಜಿನಿಯರಿಂಗ್ ಕಾಲೇಜು, ಕೆಇಬಿ ಸ್ಟೇಷನ್ಗಳನ್ನು ಮಾಡಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅರ್ಧ ಮುಳುಗಿದ ಹಡಗಾಗಿದೆ. ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರುವುದಿಲ್ಲ. ಬರುವ ನಿಟ್ಟಿನಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುತ್ತಿದ್ದಾರೆ. ಯಾಕೆಂದರೆ ಚುನಾವಣೆಯಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಬರುವುದಿಲ್ಲ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ 123 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಚ್ಚರಿ ಫಲಿತಾಂಶವನ್ನು ನೀಡಲಿದೆ. ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ 7ಕ್ಕೆ 7 ಸ್ಥಾನಗಳನ್ನು ಗೆಲ್ಲಲಿದೆ. ಯಾರು ಎಷ್ಟು ಪ್ರಚಾರ ಮಾಡಿದರೂ ಯಾವುದೇ ಬದಲಾವಣೆ ಇಲ್ಲ. ಮೋದಿ ಮತ್ತು ರಾಹುಲ್ರವರ ಪ್ರವಾಸ ಜೆಡಿಎಸ್ಗೆ ತೊಡಕಾಗುವುದಿಲ್ಲ ಎಂದರು.
15 ವರ್ಷ ನಮ್ಮ ಪಕ್ಷದಲ್ಲಿ ನಿಂತು ಒಂದೇ ದಿಷ್ಟರಿಗೆ ಇವನಿ ನೈತಿಕತೆ ಇದ್ದರೆ ಒಂದು 2 ವರ್ಷದಿಂದ ಕೊಚ್ಚಿಡ್ತಾ ಇದ್ದೆಲ್ಲ ಗಿಡಕ್ಕೆ ಹೇಳಬೇಕಾಯಿತು. ನಮ್ಮ 13,000 ಅಂತ ಅಂದಾಗ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ನಿಂತು ಬೈ ಎಲೆಕ್ಷನ್ನು ನಿಮ್ಮ ಶಕ್ತಿ ಏನು ಅನ್ನೋದು ತೋರಿಸಿದ್ರೆ ನಾನು ಒಪ್ಪಿಕೊಂಡಿದ್ದೆ. 250 ಕೋಟಿ ಓಟ್ ಎಂಟೈರ್ ವರ್ಕನ್ನು ಈತನೆ ಕಾಂಟ್ರಾಕ್ಟ್ ಬೇರೆ ಯಾರಿಗೂ ಇಲ್ಲ ಹೇಳಿ. ನ್ಯಾಷನಲ್ ಹೈವೇಲಿ ಏನು ಕೆಲಸ ವರ್ಕ್ ಕೊಟ್ಟಿದ್ದೆ, ಫೆಸಿಲಿಟಿಗೂ ವರ್ಕ್ ಏನು ಕೊಟ್ಟಿದ್ದೆ, ಯಾರ ಕೈಲಿ ಹಾಕ್ಸಿದ್ರೆ ಹಣ ನನಗೆ ತೊಂದರೆ. ನಾನೇನು ಒಂದು ಬಿಡಿಕಾಸ ಏನಾದ್ರು ಅಂತ ಚಾಡಿ ಈತನೇ ಕಾಂಟ್ರಾಕ್ಟು ಕೊನೆಗೆ ಕುಮಾರ ಹತ್ರ ಆಟ ಹಿಡಿದು ಭಾರತೀಯರು ಇನ್ನು ಈ ಸಂದರ್ಭದಲ್ಲಿ ಹೊಸೂರು ಗಂಗಾಧರ್, ಕೆಂಕರೆ ಕೇಶವ, ಬಾಣವರ ಅಶೋಕ್, ಗಣೇಶ್, ರವಿ, ಅಮ್ಮನಹಟ್ಟಿ ಹರೀಶ್, ಬಾಲರಾಜ್, ಶ್ರೀಧರ್, ಬಸವರಾಜು, ಮೇಲೇನಹಳ್ಳಿ ಮಲ್ಲಿಕಾರ್ಜುನ್ ಹಾಗೂ ಇತರರು ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.